ಸೊ ಈ ರೀತಿ ಒಟ್ಟು ಒಂದಷ್ಟು ಖಾಸಗಿ ಸಹಭಾಗಿತ್ವದ ವಿಷಯ ಹೇಳಿದೆ, ಅದಾದರೂ ಸಂತೋಷ, ಸರ್ಕಾರದ ವ್ಯವಸ್ಥೆ ಆದರೂ ಸಂತೋಷ. ಬೈಂದೂರಿನಲ್ಲಿ ಈ ಆಪತ್ಕಾಲದಿಂದಾಗಿ ಹೋಗುವ ಮರಣಗಳ ಸಂಖ್ಯೆ ಇದೆಯಲ್ಲ, ಅದನ್ನು ಇಳಿಸಬೇಕು ಅಥವಾ ನಿಲ್ಲಿಸಬೇಕು. ಈ ಹೋರಾಟ ಈ ದಿಕ್ಕಿನಲ್ಲಿದೆ. ರಿಷಬ್ ಶೆಟ್ಟರಿಗೆ ಮಾತಾಡಿದೆ, ಶಾಲೆಗಳ ಬಗ್ಗೆ ಅವ್ರದ್ದೊಂದು ಸ್ವಲ್ಪ ಆಸಕ್ತಿ ಉಂಟು, ಮಾಡುವ ಅಂತ ಹೇಳಿದ್ದಾರೆ. 300 ಟ್ರೀಸಿಗೆ ನಾನು ಪೂರ್ತಿ ಇರ್ತೇನೆ, ಒಂದಷ್ಟು ಜನರನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಇಲ್ಲದಿದ್ದರೆ ಯಾವಾಗಲೂ ಮಾಸ್ಟರ್ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ ಅನ್ನೋದಲ್ಲದೆ, ಯಾವಾಗ ಮಾಸ್ಟರ್ಗಳು ಕ್ರಿಯೇಟಿವ್ ಇರ್ತಾರೆ, ಯಾವಾಗ ಸ್ಥಳೀಯರು, ಅದು ಪೋಷಕರು ಇರ್ಬೋದು, ಓಲ್ಡ್ ಸ್ಟೂಡೆಂಟ್ಸು ಇರ್ಬೋದು, ಅವರು ತುಂಬ ಕ್ರಿಯೇಟಿವ್ ಇರ್ತಾರೆ, ಆ ಶಾಲೆ ಬೆಳೀತಾ ಬಂದದ್ದು ತುಂಬ ಉದಾಹರಣೆಗಳು ನಮ್ಮಲ್ಲಿದೆ. ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳು, ಅದು ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಇರಲಿ, ಶಿಕ್ಷಣ ವ್ಯವಸ್ಥೆ ಒಂದು ಹಂತದಲ್ಲಿದೆ. ನಾವು ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಇರ್ತೇವೋ, ಶಾಲೆಯೂ ಅಷ್ಟೇ ಶ್ರದ್ಧೆ ಭಕ್ತಿಯಲ್ಲಿ ಇರಬೇಕಾದ್ದು ಅಂತ ತೋರಿಸುವ ಉದಾಹರಣೆಗಳಿಂದ ಖಂಡಿತ ಈ ಊರಿಗೂ ಒಳ್ಳೆಯದಾಗ್ತದೆ, ಶಾಲೆಗಳು ಸಮೃದ್ಧ ಶಾಲೆಗಳಾಗ್ತದೆ ಅಂತೇಳಿ ಹೇಳಿ ನಾನು ಅಂದ್ಕೊಳ್ತೇನೆ. kundapura.com ಪ್ರಸ್ತುತಿಯ ಕಾರ್ಯಕ್ರಮ ವಿಷನ್ ಬೈಂದೂರು 2033. ಬೈಂದೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಅಭಿವೃದ್ಧಿ ಕನಸು ಹೊತ್ತ ನಾಗರಿಕರೊಂದಿಗೆ ಮಾತು ಚರ್ಚೆ ಮಂಥನ. ಸರ್, ಈಗ ಮುಖ್ಯವಾಗಿ ಶಿಕ್ಷಣ ಕ್ಷೇತ್ರ ಶಾಸಕರಿಗೆ ಮೊದಲು ಕೇಳಬೇಕಾದದ್ದು ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಾಲೆಗಳು, ಪ್ರಾಥಮಿಕ ಶಾಲೆಗಳಿರ್ಬೋದು, ಪ್ರೌಢಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಈ ಎಲ್ಲ ಕಡೆ ಕೂಡ ಕಾಮನ್ ಒಂದಿಷ್ಟು ಸಮಸ್ಯೆಗಳಿದೆ. ಮೂಲಭೂತ ಸೌಕರ್ಯಗಳು, ಶಿಕ್ಷಕರ ಕೊರತೆ ಅಥವಾ ಉಪನ್ಯಾಸಕರ ಕೊರತೆ, ಮತ್ತು ಅಲ್ಲಿ ಗುಣಮಟ್ಟದ ಶಿಕ್ಷಣಗಳು ಸಿಗ್ತಾ ಇಲ್ಲ ಅನ್ನೋಂಥದ್ದು. ಕೆಲವೊಂದೆರಡು ಅಪವಾದ ಎನ್ನುವಂತೆ ಕೆಲವೊಂದಿಷ್ಟು ಮಾದರಿ ಶಾಲೆಗಳಿದೆ, ಮಾದರಿಯಾದ ಶಾಲೆಗಳಿದೆ, ಮತ್ತು ಒಂದಷ್ಟು ಉತ್ತಮ ಶಿಕ್ಷಕರು ಕೂಡ ಇದ್ದಾರೆ. ಆದರೆ ಈ ಎಲ್ಲ ಮೀರಿ ಈ ಸಮಸ್ಯೆಗಳನ್ನು ಹೇಗೆ ತಡೆಗಟ್ಟುವ, ಅಂದರೆ ಶಿಕ್ಷಕರ ಕೊರತೆ, ಮೂಲಭೂತ ಸೌಕರ್ಯ, ಮತ್ತು ಮಾದರಿ ವ್ಯವಸ್ಥೆಯನ್ನು ರೂಪಿಸುವ ಬಗ್ಗೆ ಏನು ಮಾಡ್ಬೋದು ಅಂತ. ಇದ್ರ ಇಷ್ಟರ ಒಳಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, BO, DDPI, ಆಮೇಲೆ ಅದರ ನಂತರದ ಸ್ತರಗಳು ಎಲ್ಲರನ್ನೂ ಒಂದು ಸರ್ತಿ ಮಾತಾಡಿಸಿದೆ. ನಮ್ಮ ಎರಡು ಹೋಬಳಿ, ಬೈಂದೂರು ಮತ್ತು ವಂಡಸೆ ಹೋಬಳಿ, ಎರಡೂ ಕಡೆಯ ಮುಖ್ಯ ಶಿಕ್ಷಕರುಗಳನ್ನು ಸಹಿತ ಒಂದು ಮೀಟಿಂಗ್ ತಗೊಂಡು ಒಂದಷ್ಟು ಮಾತಾಡಿದ್ದೆ. ಪರಿಸ್ಥಿತಿ ಹೇಗಿದೆ ಅಂತೇಳಿ ಹೇಳಿ, ಬೈಂದೂರಿನಲ್ಲಿ 2 ಡಿಗ್ರಿ ಕಾಲೇಜುಗಳು ಸರ್ಕಾರಿ, ಒಂದಷ್ಟು PU ಕಾಲೇಜುಗಳು, ಸುಮಾರು 300 ಸರ್ಕಾರಿ ಶಾಲೆಗಳು, ಅದು ಪ್ರಾಥಮಿಕ, ಹೈಸ್ಕೂಲು ಎಲ್ಲ ಸೇರಿ. ಈ ಸಂಸ್ಥೆಗಳದ್ದು ಪರಿಸ್ಥಿತಿ ವಿಚಾರಿಸುವಾಗ ಎಲ್ಲಿ ಒಂದಷ್ಟು ಕ್ರಿಯೇಟಿವ್ ಮಾಸ್ಟರ್ಗಳಿದ್ದಾರೆ, ಅವ್ರು ತುಂಬ ಕ್ರಿಯೇಟಿವ್, ಅವರು ಮಕ್ಕಳನ್ನು ಬೇರೆ ರೀತಿಯಲ್ಲಿ ರೆಡಿ ಮಾಡ್ತಾರೆ, ಊರವರನ್ನು ಬೇರೆ ರೀತಿ ಇನ್ವಾಲ್ವ್ ಮಾಡ್ಕೊಳ್ತಾರೆ, ದಾನಿಗಳನ್ನು ಇನ್ವಾಲ್ವ್ ಮಾಡ್ಕೋತಾರೆ. ನೀವು ಹೇಳಿದಂಥ ಮಾದರಿಯಾದ ಆ ರೀತಿಯ ಶಾಲೆಗಳು ಒಂದಷ್ಟು ಸಿಕ್ತು ನನಗೆ. ಇಲ್ಲದಿದ್ದರೆ ಯಾವಾಗಲೂ ಮಾಸ್ಟರ್ ಸರಿ ಇಲ್ಲ, ಶಾಲೆ ಸರಿ ಇಲ್ಲ, ಸಿಸ್ಟಮ್ ಸರಿ ಇಲ್ಲ ಅನ್ನೋದಲ್ಲದೆ ಯಾವುದೆಲ್ಲ ಚೆನ್ನಾಗಿದೆ ಅನ್ನೋದನ್ನು ಮೊದಲು ಕೊಡಲಿಕ್ಕೆ ಹೇಳಿದೆ ನಾನು BO ಅವ್ರಿಗೆ ಸಹಿತ. ಅಂಥ ವರದಿಗಳನ್ನು ತರಿಸ್ಕೊಂಡೆ. ಯಾವಾಗ ಮಾಸ್ಟರ್ಗಳು ಕ್ರಿಯೇಟಿವ್ ಇರ್ತಾರೆ, ಯಾವಾಗ ಸ್ಥಳೀಯರು, ಅದು ಪೋಷಕರು ಇರ್ಬೋದು, ಓಲ್ಡ್ ಸ್ಟೂಡೆಂಟ್ಸು ಇರ್ಬೋದು, ಅವರು ತುಂಬ ಕ್ರಿಯೇಟಿವ್ ಇರ್ತಾರೆ, ಆ ಶಾಲೆ ಬೆಳೀತಾ ಬಂದದ್ದು ತುಂಬ ಉದಾಹರಣೆಗಳು ನಮ್ಮಲ್ಲಿದೆ. ಸರ್ಕಾರದಿಂದ ಬರುವಂಥ ವ್ಯವಸ್ಥೆಗಳು ಒಂದು ಹಂತ, ಅದರಿಂದ ಮುಂದಿನ ಹಂತ ಅವ್ರ ಹತ್ರ ಕೇಳಲಿಕ್ಕಾಗೋದಿಲ್ಲ. ಬಿಲ್ಡಿಂಗ್ ಅಪಾಯದಲ್ಲಿರುವ ಶಾಲೆಗಳು 100, ಸರಿಯಾದ ಶಿಕ್ಷಕರಿಲ್ಲ ಅನ್ನುವಂಥ ಶಾಲೆಗಳು ಮತ್ತೊಂದಷ್ಟು, ಹೀಗೆಲ್ಲವೂ ಇದೆ. ನಾನೊಂದಷ್ಟು ಕಲ್ಪನೆ ಇಟ್ಟುಕೊಂಡು ಕೇಳ್ಕೊಂಡದ್ದು, ಸರ್ಕಾರಿ ಶಿಕ್ಷಕರು, ಅತಿಥಿ ಶಿಕ್ಷಕರು, ಆಮೇಲೆ ಖಾಸಗಿ ಶಿಕ್ಷಕರು. ಈಗ ಉದಾಹರಣೆಗೆ ವಂಡಸೆಯಲ್ಲಿ ಮತ್ತು ಮಾರಣಕಟ್ಟೆಯಲ್ಲಿ ನಮ್ಮ ಮಂಜರಿದ್ದಾರೆ, ಕೃಷ್ಣಮೂರ್ತಿ ಮಂಜರು, 7 ಶಾಲೆಗಳಿಗೆ ಅವರು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅವರು ಖಾಸಗಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ, ಕಟ್ಟಡಗಳನ್ನು ಮಾಡಿಕೊಟ್ಟಿದ್ದಾರೆ, ಆ ಶಾಲೆಗಳು ಚೆನ್ನಾಗಾಗ್ತಾ ಇದೆ. ಅಂದರೆ ಅದರ ಅರ್ಥ ಶಿಕ್ಷಕರ ಇನ್ವಾಲ್ವ್ಮೆಂಟು, ಸ್ಥಳೀಯರ ಇನ್ವಾಲ್ವ್ಮೆಂಟ್, ದಾನಿಗಳ ಇನ್ವಾಲ್ವ್ಮೆಂಟ್ ಮಾಡಿಕೊಂಡಾಗ ಆ ಶಾಲೆಗಳು ಬೆಳೀತದೆ ಅನ್ನೋದು. ನಾನು ಇಲ್ಲಿ ಕೂತ್ಕೊಂಡು ಸರ್ಕಾರದ ವ್ಯವಸ್ಥೆ ನಾನು ತುಂಬ ಮಾತಾಡ್ತಾ ಹೋಗಿ, ಅದು ನಮ್ಮ ಸರ್ಕಾರ ಇರಲಿ ಇನ್ನೊಂದು ಸರ್ಕಾರ ಇರಲಿ, ಶಿಕ್ಷಣ ವ್ಯವಸ್ಥೆ ಒಂದು ಹಂತದಲ್ಲಿದೆ, ಅದರ ನಂತರದ್ದು ಆ ಊರಿನ ಇನ್ವಾಲ್ವ್ಮೆಂಟಿಂದಾಗಿ ಬೆಳೀಲಿಕ್ಕಾಗೋದು. ನಾನು ತಗೊಂಡಾಗ 3 ರೀತಿಯ ತಗೊಂಡೆ. ಒಟ್ಟು 300 ಶಾಲೆಗಳಲ್ಲಿ 100 ಶಾಲೆಗಳು ತುಂಬ ಬೆಳೀತಾ ಇದೆ, ಬೆಳೆಸಲಿಕ್ಕೆ ಅವಕಾಶವೂ ಇದೆ, ತುಂಬ ವಿದ್ಯಾರ್ಥಿಗಳಿದ್ದಾರೆ. 100 ಮೀಡಿಯಂ ಇದೆ, 100 ತುಂಬ ಕಠಿಣ ಪರಿಸ್ಥಿತಿ, ಅಲ್ಲಿ ಕಟ್ಟಡಗಳು ಇಲ್ಲ, ಮಾಸ್ಟರ್ಗಳು ಇಲ್ಲ, ಈವನ್ ಮಕ್ಕಳುಗಳು ಇಲ್ಲ ಅನ್ನುವಂಥ ಪರಿಸ್ಥಿತಿ. ಒಂದು ಶಾಲೆಯಲ್ಲಿ ಕೇಳಿದೆ, ಅಲ್ಲಿ 8 ಜನ ಇದ್ದಾರೆ. 8 ಜನ ಇದ್ದಾಗ ನಿಮಗೆ ಒಬ್ಬ ಶಿಕ್ಷಕ ಕೊಟ್ಟರೆ, ನಾವು ಹೇಳ್ಬೋದು 8 ಜನರಿಗೆ ಒಬ್ಬರು ಸಾಕಾಗೋದಿಲ್ವ ಅಂತ,
ಅದು ಹೇಗಂದರೆ ಅನ್ನ ಮಾತ್ರ ಊಟ ಮಾಡಿದಾಗ ಅದಿತ್ತು, ಸಾರಿಲ್ಲ, ಮಜ್ಜಿಗೆ ಇಲ್ಲ, ಮತ್ತೊಂದು ರೀತಿ ಎಲ್ಲ ವಿಷಯಗಳು ಬೋಧಿಸಬೇಕಲ್ಲ. ಸೊ ಆ ರೀತಿಯ ಕೊರತೆಗಳು ಇದೆ. ಅಂದರೆ ಒಟ್ಟು ಶಿಕ್ಷಣ ಕ್ಷೇತ್ರದ ಎಲ್ಲ ಕಡೆ ಇರ್ಬೋದಾದ ಸಮಸ್ಯೆ ನಮ್ಮಲ್ಲೂ ಇದೆ ಅಂತ ಹೇಳ್ಬೋದು. ಒಂದು ಕಲ್ಪನೆ ನಾನು ಕೇಳಿದ್ದೇನೆ, ನಮ್ಮಲ್ಲಿ ಅದು ಇಲಾಖೆಯಲ್ಲಿ ಕೇಳಿದ್ದೇನೆ ಅವಕಾಶ. ಒಂದು ಕಲ್ಪನೆ ಹೇಗೆ ಕೇಳಿದರೆ, ಒಂದು ಗ್ರಾಮ ಈಗ ಅಲ್ಲಿ ನೀವು ಹುಡುಕಿದರೆ 10-12 ಶಾಲೆಗಳಿರ್ತದೆ, ಎಲ್ಲ ಶಾಲೆಯಲ್ಲೂ 8-10, 8-10, 50-50 ಇರ್ತಾರೆ. ಅಕಸ್ಮಾತ್ ಆ ಕೇಂದ್ರೀಕೃತ ವ್ಯವಸ್ಥೆ ಒಂದಾಗಿ ಶಾಲೆ ಒಂದೇ ಕಡೆಗೆ ಬಂದು ಬೇಕಿದ್ರೆ ಒಂದು ಸಣ್ಣ ವಾಹನದಲ್ಲಿ ಕರ್ಕೊಂಡು ಬರುವ ವ್ಯವಸ್ಥೆ ಮಾಡಿದರೆ ಆ ಶಾಲೆಯ ಟೀಚರ್ಸ್ಗಳ ರೇಷ್ಯೂ ಅಂತಿರ್ತದೆ. ಉದಾಹರಣೆಗೆ ಪ್ರೈವೇಟ್ ಸ್ಕೂಲ್ ಅಂತೇಳಿ ಹೇಳಿ ಹೇಳಿದರೆ ಅಲ್ಲಿ ನಾವು ಟೀಚರ್ಸ್ ರೇಷ್ಯೋ 1:20 ಅಂತ ಹೇಳ್ತೇವೆ. 20 ಮಕ್ಕಳಿಗೆ ಒಬ್ಬರು ಶಿಕ್ಷಕರು ಇರಬೇಕು ಅನ್ನೋದು ಒಂದು ಹಂತದ ಒಂದು ಒಳ್ಳೆ ಮಾಡೆಲ್ ಅಂತ. ಈಗ ಶಿಕ್ಷಕರು ಹೇಗಿದ್ದಾರೆ ಕೇಳಿದರೆ, ಹೇಳಿದೆ ಅಲ್ಲ ನಾನು, 8 ಮಕ್ಕಳಿದ್ದಲ್ಲಿ 2 ಟೀಚರ್ ಕೊಡಲೇಬೇಕನ್ನೋ ರೀತಿ ಇರ್ತದೆ. ಆ 2 ಕೊಟ್ಟಾಗ ಇಲ್ಲಿ ರೇಷ್ಯೋ ಹೋಯಿತು. ಇನ್ಯಾವುದೋ ಶಾಲೆಯಲ್ಲಿ 40-50 ಮಕ್ಕಳಿಗೆ ಒಂದು ಟೀಚರ್ ಅಂತ ಆಗ್ತಾರೆ, ಯಾಕಂದರೆ ಅದೊಂದು ಶಾಲೆಗೆ ಮಾಸ್ಟರ್ ಇಲ್ಲ ಅಂತ ಗಲಾಟೆ ಬಿಡ್ತದೆ. ಸೊ ಹೀಗಿದೆ. ಹಾಗಾಗಿ ನಾನು ಈ ರೀತಿ ಆಳದ ಕಲ್ಪನೆ ಹೋದಾಗ ರಿಟೈರ್ಡ್ ಒಬ್ಬರು BO ಅವರನ್ನು ಕೇಳಿದ್ದೇನೆ, ಸಹಾಯ ಸ್ವಲ್ಪ ನನ್ನ ಜೊತೆಗೆ ಇದ್ದುಬಿಡಿ, ಈ ರೀತಿ ಯಾವ ಶಾಲೆಗಳನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತೇಳಿ ಹೇಳಿ ಒಂದಷ್ಟು ನಿವೃತ್ತ ಪ್ರಿನ್ಸಿಪಾಲ್ರುಗಳು ಮತ್ತು ಹೆಡ್ ಮಾಸ್ಟರ್ಗಳ ಸಹಾಯ ಸಹಿತ ಕೇಳ್ತಾ ಇದ್ದೇನೆ. ಅದಕ್ಕೊಂದು ಸಣ್ಣ ವೇದಿಕೆಯನ್ನು ಮಾಡ್ತಾ ಇದ್ದೇವೆ. ನನ್ನ ಕಲ್ಪನೆ ಇಷ್ಟೇ, ಕೊನೆಗೂ ನಾವು ಸರ್ಕಾರಿ ಶಾಲೆಗೆ ಹೋಗುವವರು ಅಥವಾ ನಮ್ಗೆ ಹೋಗ್ಲಿಕ್ಕೆ ಆಗೋದು ಸರ್ಕಾರಿ ಶಾಲೆಗೆ ಮಾತ್ರ, ಈ ಎರಡೂ ರೀತಿಯ ವ್ಯವಸ್ಥೆಗಳಲ್ಲಿ ಅಲ್ಲಿ ಒಳ್ಳೆ ಶಿಕ್ಷಣ ಕೊಡಬೇಕು. ಆಗ ನಾನು ಹೇಳಿದ 300 trees ಅನ್ನುವಂಥ ಪ್ರಾಜೆಕ್ಟಲ್ಲಿ ನಾನು ಇದನ್ನೇ ಕೇಳ್ತಾ ಇರೋದು, ಎಲ್ಲಿ ಸ್ಥಳೀಯರು ಹೆಚ್ಚು ಇನ್ವಾಲ್ವ್ಮೆಂಟ್ ತಗೋತಾರೆ ಅಲ್ಲಿಗೆ ಅವ್ರಿಗೆ ಎಲ್ಲಿಂದಾದರೂ ಅನುದಾನ ತಂದುಕೊಡಬೇಕು, ಅದು ಸರ್ಕಾರದ್ದಿರಲಿ ಇಲ್ಲ ಇನ್ಯಾವುದೋ CSR ಇದಿರಲಿ. ಇದಕ್ಕೆ ದೊಡ್ಡ ತಂಡವನ್ನು ಕೇಳ್ತಾ ಇದ್ದೇನೆ. ಒಂದು ವೆಬ್ಸೈಟ್ ಸಹಿತ ಮಾಡ್ತಾ ಇದ್ದೇವೆ ಸಮೃದ್ಧ ಬೈಂದೂರು ಅಂಡರಲ್ಲಿ. ಯಾರು ದೇಶ ವಿದೇಶದಲ್ಲಿ ಇರುವವರು, ರಿಷಬ್ ಶೆಟ್ಟರಿಗೆ ಮಾತಾಡಿದೆ ಶಾಲೆಗಳ ಬಗ್ಗೆ, ಅವ್ರದ್ದೊಂದು ಸ್ವಲ್ಪ ಆಸಕ್ತಿ ಉಂಟು, ಮಾಡು ಅಂತ ಹೇಳಿದ್ದಾರೆ. 300 trees ನಾನು ಪೂರ್ತಿ ಇರ್ತೇನೆ, ಒಂದಷ್ಟು ಜನರನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಮಾಡಿಕೊಂಡಾಗ ನನ್ನ ಆಯ್ಕೆ ಇಷ್ಟೇ, ಸ್ಥಳೀಯ ಶಿಕ್ಷಕರ ಆಸಕ್ತಿ, ಸ್ಥಳೀಯರು ಅದು ಪೋಷಕರು ಅಥವಾ ಹಳೆ ವಿದ್ಯಾರ್ಥಿಗಳ ಆಸಕ್ತಿ ಎಲ್ಲಿದೆ ಆ ಶಾಲೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ನಮ್ಮ ಕೆಲಸವನ್ನು ಶುರು ಮಾಡುವ. ಆಗ ಶಿಕ್ಷಣ ಕ್ಷೇತ್ರ ಒಂದು ಹಂತಕ್ಕೆ ಬರ್ತದೆ. ಸರ್ಕಾರ ಒಂದು ದೂರ್ತಾ ಇರುವುದಕ್ಕಿಂತ ನಾವು ಇನ್ನೊಂದಷ್ಟು ಮಾಡುವ ಅನ್ನುವಂಥ ಒಂದು ಯೋಚನೆಯನ್ನು ಹೇಳಿದ್ದೇನೆ. 100 ಕೈ ಜೋಡಿಸ್ತಾ ಇದ್ದಾರೆ, ದೇವಿ ಆಶೀರ್ವಾದ ಇದ್ದರೆ ಅದನ್ನ ಚೆನ್ನಾಗಿ ಮಾಡಲಿಕ್ಕೆ ಶುರು ಮಾಡೋಣ ಅನ್ನುವಂಥದ್ದು ಒಂದು ಹಂತದಲ್ಲಿದ್ದೇನೆ. ಇದಕ್ಕೆ ಪೂರಕವಾಗಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ. ನಾನು ಮಂಗೇಶ್ ಅನ್ಬಾಗ್ ಅಂತ. ಈ ಬೈಂದೂರು ಕ್ಷೇತ್ರದಲ್ಲಿ ಈ ಉನ್ನತ ಶಿಕ್ಷಣಕ್ಕೆ ಯಾವುದೇ ಈಗ ಅವಕಾಶಗಳಿಲ್ಲ, ಎಲ್ಲರೂ ಕೂಡ ಕುಂದಾಪುರ, ಭಟ್ಕಳ ಹೀಗೆ PUC ಆದ ನಂತರ ಉನ್ನತ ಶಿಕ್ಷಣ ಬೇಕಾದರೆ ದೂರ ದೂರ ಹೋಗಬೇಕಾದಂಥ ಪರಿಸ್ಥಿತಿ ಇದೆ. ಇದರ ಬಗ್ಗೆ ತಮ್ಮ ಯೋಚನೆ ಏನು ಅಂತ. ಅದರ ಜೊತೆಗೆ ಇಂಜಿನಿಯರಿಂಗ್ ಕಾಲೇಜು ಬೈಂದೂರಿನಲ್ಲಿ ಮಾಡಬೇಕು ಅನ್ನುವಂಥದ್ದು ಕಳೆದ ಎಲೆಕ್ಷನ್ನಲ್ಲಿ ಭಾಳ ಸುದ್ದಿಯಲ್ಲಿ ಇದ್ದ ವಿಷಯ, ಅದು ಎರಡಕ್ಕೂ ಒಂದು ಒಟ್ಟಿಗೆ ಆನ್ಸರ್ ಕೊಟ್ಟರೆ. ಅದರ ಜೊತೆಗೆ ಇನ್ನು 2 ಸೇರಿಸ್ಕೊಳ್ಳಿ, ಒಂದು ಮೆಡಿಕಲ್ ಕಾಲೇಜು ಮತ್ತು ಯೂನಿವರ್ಸಿಟಿ. ಒಂದು ಹೇಗಿದೆ ಕೇಳಿದರೆ ಕಲ್ಪನೆ, ಪ್ರತಿ ಜಿಲ್ಲೆಯಲ್ಲಿ ಯೂನಿವರ್ಸಿಟಿಗಳು ಆಗಬೇಕು ಅನ್ನೋದು ಒಂದೀಗ ಒಂದು ಯೋಜನೆ ಆಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನಮಗೆ ಎಷ್ಟೊತ್ತಿಗೂ ನಮಗೆ ದಕ್ಷಿಣ ಕನ್ನಡ ನಮಗೆ ಇನ್ನೂ ತಲೆಯಿಂದ ಡಿವೈಡ್ ಆಗಲಿಲ್ಲ ತುಂಬ ವಿಷಯದಲ್ಲಿ. ಹಾಗಾಗಿ ಮಂಗಳೂರು ಯೂನಿವರ್ಸಿಟಿ ನಮ್ಮ ಯೂನಿವರ್ಸಿಟಿ ಮತ್ತು ಸಾಕು ಅಂತ ಮನಸ್ಸಿದೆ. ಆದರೆ ಒಂದು ಚರ್ಚೆಯಲ್ಲಿ ಬಂದದ್ದು ಹೇಗೆ ಕೇಳಿದರೆ, ಅಕಸ್ಮಾತ್ ಯೂನಿವರ್ಸಿಟಿ ಅಲ್ಲಿಂದ ಆಗೋದಿದ್ದರೆ ಅದು ಉಡುಪಿಗೆ ಬಂದರೆ ಉಡುಪಿ ಜಿಲ್ಲೆಯಲ್ಲಿ ಅದನ್ನು ಬೈಂದೂರಲ್ಲಿ ಮಾಡಬೇಕು ಅನ್ನೋದೊಂದು ಬರೆದಿಟ್ಟುಬಿಟ್ಟಿದೆ ಒಂದು ಸೆಂಟೆನ್ಸ್. ನೀವೇನಾದರೂ ಯೂನಿವರ್ಸಿಟಿ ತಂದರೆ ಇಲ್ಲಿ ಮಾಡಿ ಅಂತೇಳಿ ಹೇಳಿ ಅನ್ನುವಂಥ ವಿಷಯವನ್ನು ಹೇಳಿದ್ದೇವೆ. ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜುಗಳು ಗೌರ್ಮೆಂಟ್ ಕಾಲೇಜುಗಳು ನಮ್ಮಲ್ಲಿ ಬರಬೇಕು, ನಾವು ಅದಕ್ಕೆ ಬೇಕಾದ ಸ್ಥಳಾವಕಾಶಗಳನ್ನು ಕೊಡ್ತೇವೆ, ವ್ಯವಸ್ಥೆಗಳನ್ನು ಕೊಡ್ತೇವೆ ಅನ್ನೋದನ್ನು ಈ ಹಿಂದೆಯೇ ಸಂಸದರು ಪ್ರಯತ್ನ ಮಾಡಿದ್ದಾರೆ. ಆ ಲೆಟ್ರ್ಗಳೆಲ್ಲವೂ ಈಗಲೂ ಜೀವಂತ ಇದೆ. ನಮ್ಮ ಪ್ರಯತ್ನ ಈಗಲೂ ಇದೆ, ಬಂದರೆ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು, ಒಂದು ಮೆಡಿಕಲ್ ಕಾಲೇಜ್ ಬರಬೇಕು. ಮೆಡಿಕಲ್ ಕಾಲೇಜ್ ಅಕಸ್ಮಾತ್ ಬಂದರೆ ಅದ್ರ ಜೊತೆಗೆ ಒಂದಷ್ಟು ಬೆಡ್ ಹಾಸ್ಪಿಟಲ್ಗಳು ಅದು ಬಂದುಬಿಡ್ತದೆ, ದೊಡ್ಡ ಒಂದು ಸಾಕಾರವೇ ಆಗಿಬಿಡ್ಬೋದು. ನಮ್ಮ ಪ್ರಯತ್ನ ಆ ದಿಕ್ಕಿನಲ್ಲಿ ಇದೆ. ಉನ್ನತ ಶಿಕ್ಷಣಗಳಿಗೋಸ್ಕರ ನಾವು ಇಷ್ಟನ್ನು ಮಾತ್ರ ಹೇಳಬಲ್ಲೆ ಸದ್ಯದ ವಿಷಯದಲ್ಲಿ. ಸೊ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಯೂನಿವರ್ಸಿಟಿ ಈ ಮೂರು ಇದೆ. ಎಲ್ಲಿಯಾದರೂ ಇನ್ನೊಂದು ಸರ್ತಿ ಸುನೀಲರು ಧೈರ್ಯ ಮಾಡಿ ಶಿಕ್ಷಣ ಕ್ಷೇತ್ರದ್ದೇ ಒಂದು ಚರ್ಚೆ ಅಂತೇಳಿ ಇಟ್ಟರೆ ಬಹುಶಃ ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದರೆ ಇದು ಇನ್ನೊಂದಷ್ಟು ಸ್ಪೀಡ್ ತೊಗೋಬೋದು ಅಂತೇಳಿ ಹೇಳಿ ಹೇಳ್ತೇನೆ. ಈಗ ನೀವು ಸರ್ಕಾರಿ ಶಾಲೆಗಳಿಗೆ ಬಸ್ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಬುಕ್ಕು ಪುಸ್ತಕ ಇತ್ಯಾದಿ ಎಲ್ಲ ಕೊಡ್ಬೋದು, ಆದರೆ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ 1-10 ತನಕ ಸ್ಟೂಡೆಂಟ್ಸ್ಗಳಿಗೆ ಈಗ ಸಬ್ಜೆಕ್ಟಿಗೆ ಬೇಕಾಗಿರುವಂತಹ ಮಟೀರಿಯಲ್ಸ್ ಅಂದರೆ ಈ ಸೈಂಟಿಫಿಕ್ ಟೂಲ್ಸ್ ಆಗಿರ್ಬೋದು, ಸೈಂಟಿಫಿಕ್ ಮಟೀರಿಯಲ್ ಆಗಿರ್ಬೋದು, ಮಾನ್ಯುಮೆಂಟ್ಸ್ ಆಗಿರ್ಬೋದು ಇತ್ಯಾದಿಗಳು ಅವರಿಗೆ ಅದನ್ನೇ ನೋಡಿರಲ್ಲ. ಏನೋ ಏಕ್ದಮ್ ಸಡನ್ನಾಗಿ ಈಗ PU ಹೋಗ್ತಾರೆ, ಆವಾಗ ಅಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟಿಗೆ ಟೂಲ್ಸ್ಗಳು ನೋಡ್ತಾರೆ, ಮತ್ತೊಂದು ಇತ್ಯಾದಿಗಳನ್ನ ನೋಡ್ತಾರೆ, ಅವರಿಗೆ ಅದರದ್ದು ಪರಿಚಯನೇ ಇರಲ್ಲ. ಗೊತ್ತಾಯಿತು. ಅದರಲ್ಲಿ ನಾನು
ಹೇಗೆ ಚುಟುಕಾಗಿ ಹೇಳಲಿಕ್ಕೆ ಹೋಗ್ತೇನೆ ಅಂತ ಹೇಳಿದರೆ ಎಲ್ಲ ಶಾಲೆಗಳಿಗೂ ಇವತ್ತು ನಾಳೆ ಮಾಡಿಬಿಡ್ತೇವೆ ಅನ್ನುವ ವಿಶ್ವಾಸ ನಾನು ಹೇಳೋದಿಲ್ಲ. ಉದಾಹರಣೆಗೆ ಯಾವುದೋ ಒಂದು ಗ್ರಾಮ, ನಿಮ್ಮ ಮನೆ ಹತ್ತಿರ ಒಂದು ಶಾಲೆ ಇದೆ ಅಂತ ಇಟ್ಕೊಳ್ಳಿ. ನಾನು ಹೇಳೋದು ಆ ಶಾಲೆಗೆ ನಾನು ಹೇಳಿದ ರೀತಿ ಸ್ಥಳೀಯರು, ಓಲ್ಡ್ ಸ್ಟೂಡೆಂಟ್ಸು, ಶಿಕ್ಷಕರು ಎಲ್ಲರೂ ಇನ್ವಾಲ್ವ್ ಆದರೆ ಆ ಶಾಲೆಗೆ ಎಲ್ಲಿಂದಾದರೂ ಕೊಡಿಸೋಣ. ಈಗ ಸದ್ಯ ಕೊರತೆಯೇ ಇರೋದು. ಅದು ಹೇಗಂತೇಳಿ ಹೇಳಿದರೆ, ನಿಮಗೆ ಸೈನ್ಸ್ ಮೆಟೀರಿಯಲ್ಸ್ ನೋಡಲಿಲ್ಲ ಅಂತ ಹೇಳೋದಾದರೂ ಆ ದುಃಖವನ್ನಾದರೂ ಪಡ್ಕೋತೇನೆ, ನಾನು ತಡ್ಕೋತೇನೆ. ಬರೀಲಿಕ್ಕೆ ಬರುವುದಿಲ್ಲ ಅವನಿಗೆ ಎಂಟನೇ ಕ್ಲಾಸಿಗೆ ಬರುವಾಗ ಅಂದುಬಿಟ್ರೆ ಅದೊಂದು ಸಹಿತ ತಡ್ಕೊಳ್ಬೇಕಾದ ಪರಿಸ್ಥಿತಿ ಇರ್ಬೋದು. ಯಾಕಂದರೆ ಶಿಕ್ಷಕರೇ ಸರಿಯಾಗಿ ಸಿಕ್ಕಿರೋದಿಲ್ಲ. ಏನು ಮಾಡೋದು ಅಲ್ಲಿಗೆ ಮಾಸ್ಟರ್ಗಳು? ಅಲ್ಲಿ ಕೆಲವೊಂದು ಹಳ್ಳಿ ನಮ್ಮಲ್ಲೇ ಇದೆ, ತುಂಬ ಇಂಟೀರಿಯಲಲ್ಲಿ ಹೋಗ್ಲಿಕ್ಕೆ ಒಪ್ಪುವುದಿಲ್ಲ. ಗೌರ್ಮೆಂಟ್ ಜಾಬ್ ಬಿಡಿ, ಅದು ಅಲ್ಲಿ ಹೋಗಿ ಜೀವ ಬಿಡೋದು ಯಾರು ಕೇಳ್ತಾರೆ? ಅಂಥ ಶಾಲೆಗಳಲ್ಲಿ ಮಕ್ಕಳು ಏನು ಮಾಡಬೇಕು? ಆ ಕೊರತೆ ಉಳದೇ ಬಿಡ್ತದೆ. ಹಾಗಾಗಿ ನಾನೀಗ ಇಷ್ಟೇ ಇಂಡಿವಿಜುವಲ್ ಮಾತಾಡಿ ಬಿಡ್ತೇನೆ. ಯಾವುದಾದ್ರೂ ಊರಿನವರು ಈ ರೀತಿ ಸಮಸ್ಯೆ ಹೇಳಿದರೆ, ಕೊರತೆ ಹೇಳಿದರೆ, ನೇರ ಅಲ್ಲಿಗೇನು ಸೊಲ್ಯೂಷನು, ಹೇಗೆ ಮಾಡ್ಬೋದು, ಈ ರೀತಿ ಚರ್ಚೆ ಮಾಡಲಿಕ್ಕೆ ಹೋಗ್ತಾನೆ. ಓವರ್ಆಲ್ ಶಿಕ್ಷಣ ಕ್ಷೇತ್ರದ ಚರ್ಚೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ತುಂಬ ಕೊರತೆಗಳಿದೆ, ಆದರೆ ಒಂದೊಂದು ಊರಿನಲ್ಲಿ ಹೇಗೆ ಪರಿಹಾರ ಮಾಡ್ಬೋದು, ಅದಕ್ಕೆ ದಾರಿ ಹುಡುಕುವ ಅಂತಿದ್ದೇನೆ. ಆಗ ಒಂದಷ್ಟು ಪರಿಹಾರಗಳು ಆಗ್ತಾ ಹೋಗ್ಬೋದು ಅನ್ನೋದು ನನ್ನ ಯೋಚನೆಯಲ್ಲಿರೋದು. ನನ್ನ ಹೆಸರು ಆನಂದ್ ಮದ್ದೋಡಿ, ಮುಖ್ಯೋಪಾಧ್ಯಾಯ ರತುಭಾಜ್ ಅಂತ ಪ್ರೌಢಶಾಲೆ ಬೈಂದೂರು. ನನ್ನ ಒಂದು ಬೇಡಿಕೆ ಅಂತ ಹೇಳಿದ್ರೆ, ಬೈಂದೂರಿನಲ್ಲಿ ಒಂದು ವಿದ್ಯಾರ್ಥಿನಿಯರ ಮೆಟ್ರಿಕ್ ಪೂರ್ವ ವಸತಿ ನಿಲಯದ ಅಗತ್ಯತೆ ಇದೆ ಅಂತ ಕಂಡುಕೊಳ್ತೀನಿ. ಯಾಕಂದರೆ ಕಡ್ಕೆ, ನಾಗರಮಕ್ಕಿ, ಮದ್ದೋಡಿ, ಗಂಗಾನಾಡು ಅಲ್ಲಿಂದ ಬರುವಂಥ ವಿದ್ಯಾರ್ಥಿನಿಯರಿಗೆ ಬಸ್ ಫೆಸಿಲಿಟಿನೂ ಸರಿ ಇಲ್ಲ, ಉಳಿಲಿಕ್ಕೂ ಆಗೋದಿಲ್ಲ. ಆದ್ದರಿಂದ ಅರ್ಧಕ್ಕೆ ಶಿಕ್ಷಣದಿಂದ ವಂಚಿತರಾಗುವಂಥದ್ದು ಕಂಡು ಬರ್ತೇವೆ. ಅದಕ್ಕೆ ಹುಡ್ಕೊಂಡು ಕೊಲ್ಲೂರಿಗೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿಯೂ ಕೂಡ ಸೀಟ್ ಸಿಕ್ಕದೆ ತುಂಬ ಜನ ತೊಂದರೆಯಲ್ಲಿದ್ದಾರೆ. ಇದು ಒಂದು. ಇನ್ನೊಂದು ಅದರ ಜೊತೆಗೆ ಸೇರಿಸಿ ಹೇಳ್ತಾ ಇದ್ದೇನೆ, ಬೈಂದೂರಿನ ಅದೇ ಭಾಗದಲ್ಲಿರುವಂಥ ಗಾಂಧಿ ಮೈದಾನದಲ್ಲಿ ಒಂದು ಒಳ್ಳೆಯ ಟ್ರ್ಯಾಕ್, ಒಂದು ಒಳ್ಳೆಯ ಸ್ಟೇಜ್, ಶೌಚಾಲಯ ಮತ್ತು ಅಲ್ಲಿ ಎಲ್ಲ ವಲಯ ಮಟ್ಟದ ಕ್ರೀಡಾಕೂಟ ನಡೆಸಲಿಕ್ಕೆ ಬೇಕಾದಂಥ ಅನುಕೂಲತೆ ಮಾಡಿಕೊಟ್ರೆ ಅದು ಅತ್ಯಂತ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾವು ಹಿಂದೆ ಆರೋಗ್ಯ ಇಲಾಖೆ ಬಗ್ಗೆ ಮಾತಾಡಿದ್ವಿ, ಅದು ಶಿಕ್ಷಣ ಇಲಾಖೆ ಪೂರಕವಾಗಿ ಒಂದು ಸಲಹೆ ಅಷ್ಟೇ. ನಮ್ಮ ಶಾಲೆಗಳಲ್ಲಿ ಏಳನೇ ಕ್ಲಾಸ್ ಮತ್ತು ಎಸ್ ಎಲ್ ಸಿನಲ್ಲಿ ಈ ಪಠ್ಯೇತರ ಬೋಧನೆ ಅಂತ ಇರ್ತದೆ, ಕಾರ್ಯಾನುಭವ ಈ ಥರದ್ದೆಲ್ಲ ಬೋಧನೆಗಳಿರ್ತದೆ. ಇಲ್ಲಿ ಫಸ್ಟ್ ಏಡ್ ಬಗ್ಗೆ ಹೇಳಿಕೊಟ್ರೆ, ಈಗ ಸ್ನೇಕ್ ಬೈಟು, ಹಾರ್ಟ್ ಅಟ್ಯಾಕು, ಮತ್ತು ಬರ್ನಿಂಗು, ಬೆಂಕಿ ಬಿದ್ದಾಗ ಈ ಮಕ್ಕಳಿಗೆ ಹೇಳಿಕೊಟ್ರೆ, ಅದನ್ನು ಮಕ್ಕಳೆಲ್ಲ ಕಾಂಪಿಟೇಷನ್ ಮಾಡಿಸಿದರೆ, ಆ ಪ್ರತಿಭಾ ಪುರಸ್ಕಾರದಲ್ಲಿ ಕೊಟ್ಟು ಮಾಡಿದರೆ, ಅಟ್ಲೀಸ್ಟ್ ನಮ್ಮ ಬೈಂದೂರ ಇದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೋ ಜನರಿಗೆ ಪ್ರಾಥಮಿಕ ಚಿಕಿತ್ಸೆ ಮನೆಯಲ್ಲೇ ಸಿಗುತ್ತೆ ಅಂಥೇಳಿ, ಅದನ್ನು ಸ್ವಲ್ಪ ಕಡ್ಡಾಯವಾಗಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದಾ ಅಂತೇಳಿ. ಅಲ್ಲ, ಇದರ ಸಂಗಡ ಸೇರಿಸಿಬಿಡಿ, ಈ ವಿಶ್ವವಿದ್ಯಾಲಯದ ಬಗ್ಗೆ ತಾವು ಹೇಳಿದ್ದು ತುಂಬ ಸ್ವಾಗತಾರ್ಹ. ಒಂದು ಸಣ್ಣ ಸಲಹೆ, ಒಂದೇ ಏಟ್ನಲ್ಲಿ ವಿಶ್ವವಿದ್ಯಾಲಯ ಬೇಕು ಅಂತ ಹೋರಾಟ ಮಾಡುವುದಕ್ಕಿಂತ, ಈಗ ಬೈಂದೂರು ಪ್ರಥಮ ದರ್ಜೆ ಕಾಲೇಜ್ ಇದೆ ಮತ್ತು ಅಲ್ಲಿ ಕಟ್ಟಡಗಳನ್ನು ಕಟ್ಟಲಿಕ್ಕೆ ಅದಕ್ಕೆ ಅವಕಾಶ ಇದೆ. ಒಂದು ಪಿ ಜಿ ಸೆಂಟರನ್ನು ಮಾಡಿಕೊಂಡ್ರೆ ಅದು ಖಾತ್ರಿ ಆಗ್ತದೆ ಅಂತ ನನಗೆ ಅನಿಸ್ತದೆ. ಹೌದು, ಪಿ ಜಿ ಸೆಂಟರ್ ಆದರೆ ಅದನ್ನೇ ಕೊನೆಗೆ ಅಪ್ಗ್ರೇಡ್ ಮಾಡಿದರೆ ಅದು ವಿಶ್ವವಿದ್ಯಾಲಯ ಆಗ್ತದೆ. ಅದೊಂದು ಯೋಚನೆ ಮಾಡ್ಬೋದಂತ. ಮಾತಾಡುವ ಹೇಳಿರೋದು ಎರಡು ಸಬ್ಜೆಕ್ಟ್. ಒಂದು ಗರ್ಲ್ಸ್ ಹಾಸ್ಟೆಲ್ ಅಗತ್ಯ, ಅದನ್ನು ಯೋಚನೆ ಮಾಡಬೇಕು. ಅದನ್ನು ನಮ್ಮಲ್ಲಿ ಅಲ್ಲಲ್ಲಿ ಕೊಲ್ಲೂರಲ್ಲೊಂದು ಹಾಸ್ಟೆಲ್ಲು, ಆಮೇಲೆ ಇಲ್ಲಿ ಮೊರಾರ್ಜಿ ದೇಸಾಯಿದು ಇದೆ, ಬೈಂದೂರಿನಲ್ಲಿ ಇದೆ. ಬಟ್ ನೀವು ಹೇಳಿದ ಹಾಸ್ಟೆಲ್ ಅಗತ್ಯ ಮಾಡುವ ಸ್ವಲ್ಪ ಮಾಹಿತಿ ನಿಮ್ಮ ಹತ್ರ ಇದ್ದದೆ, ಅದನ್ನು ನನಗೊಂದು ಕೊಡಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತೇನೆ. ಇನ್ನೊಂದು ವಿಷಯ ನೀವು ವಾಪಸ್ ಕೇಳಿದರೆ, ಗಾಂಧಿ ಮೈದಾನದ ಬೈಂದೂರು ಇದರಲ್ಲಿ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳು, ಫೈಲ್ ಪ್ರಾಜೆಕ್ಟ್ಗಳು, ಯಾವುದು ಟ್ರ್ಯಾಕ್ ಇದಕ್ಕೆಲ್ಲವೂ ಹಿಂದೆ ಸಂಸದರ ಹತ್ರ ಚರ್ಚೆ ಆದದ್ದು. ಜನರಿಗೇನೂ ತೊಂದರೆ ಆಗದಾಗೆ, ನಮ್ಮ ವ್ಯವಸ್ಥೆಗಳು, ಸರ್ಕಾರಿ ವ್ಯವಸ್ಥೆ ಯಾವುದಕ್ಕೂ ತೊಂದರೆ ಆಗದಾಗೆ ನಾವು ಮತ್ತೆ ಪುನಃ ಜನರ ಜೊತೆಗೆ ಇರ್ತೇವೆ. ಅದ್ರ ಬಗ್ಗೆ ನಿಮಗೇನು ಡೌಟ್ ಬೇಡ, ಚೆನ್ನಾಗಿ ಮಾಡೋಣ. ಇನ್ನೊಂದು ನಾಡದವ್ರಿಗೆ ನಾನು ಹೇಳೋದು, ಹೆಲ್ದಿ ಕಾಂಪಿಟೇಷನ್ ಒಳ್ಳೆಯದು.
ಹೇಗೆ ಕೇಳಿದರೆ ಅವರು ಆ ಶಾಲೆಯನ್ನು ಬೆಳೆಸುವ ಪ್ರಯತ್ನ, ಆ ಶಾಲೆಯಲ್ಲಿ ಒಳ್ಳೆ ವ್ಯವಸ್ಥೆ ಕೊಡ್ತಾ ಹೋದದ್ದಿದ್ದರೆ ಅದನ್ನು ಮೆಚ್ಚುವಂಥದ್ದೇ. ನೀವು ನಿಮ್ಮ ಶಾಲೆಯಲ್ಲಿ ಆ ರೀತಿ ತರುವ ಪ್ರಯತ್ನ ಮಾಡಿದಾಗ ಅಲ್ಲಿಂದ ಹೋಗುವುದಿಲ್ಲ. ಲಿಮಿಟ್ ಫಿಕ್ಸ್ ಮಾಡೋದಕ್ಕಿಂತಲೂ ಅಲ್ಲಿ ನಾನೇ ಒಂದು ಶಾಲೆ ನೋಡಿದ್ದೇನೆ, ಆ ಶಾಲೆಯಲ್ಲಿ 18 ಮಕ್ಕಳಿದ್ದಾಗ ಒಬ್ಬರು ಮಾಸ್ಟರ್ ಟ್ರಾನ್ಸ್ಫರ್ ಆದರು ಆ ಶಾಲೆಗೆ. ಇವತ್ತಿಗೆ ಅಲ್ಲಿ 190 ಮಕ್ಕಳಿದ್ದಾರೆ. ಮಾಸ್ಟ್ರೇ ಸ್ಕೂಲ್ ಬಸ್ಸನ್ನು ತಗೊಂಡು ಬೆಳಿಗ್ಗೆ ಡ್ರೈವ್ ಮಾಡಿ ಸಂಜೆ ಡ್ರೈವ್ ಮಾಡಿ ಮಕ್ಕಳನ್ನು ಕರ್ಕೊಂಡೋಗಿ ಆ ಶಾಲೆಯನ್ನು ಬೆಳೆಸ್ತಿದ್ದಾರೆ. ನಾನು ಕೇಳಿದೆ ಅವರಿಗೆ, ಇಷ್ಟೆಲ್ಲ ಮಾಡಿದವ್ರು ಡ್ರೈವರ್ ಒಂದು ಹಾಕ್ಕೊಳ್ಳಿ ಅಂತೇಳಿ ಹೇಳಿ. ಅದು ಅವ್ರು ಹೇಳಿದರು, ಡ್ರೈವರ್ ಹಾಕಿದರೆ ಅಲ್ಲಿ ಪಕ್ಕದಲ್ಲಿ ಒಂದು ಆಯಾ ಅಂತೇಳಿ ಹೇಳಿ ಒಬ್ಬರು ಮಗುವನ್ನು ಕರ್ಕೊಂಡು ಬರುವ ಸಿಸ್ಟಮ್ ಕಂಪಲ್ಸರಿ ಅಂತಿದೆ. ಈಗ ನಾನು HM ಡ್ರೈವ್ ಮಾಡ್ತೇನೆ, ನಮ್ಮ ಕೋ ಟೀಚರ್ ಬಂದು ಕೂತ್ಕೋತಾರೆ, ಸೊ ಇಬ್ಬರದ್ದು ಒಂದು ಉಳಿತಾ ಇದೆ ಅಂತೇಳಿದರು. ಆದರೂ ತುಂಬ ಕಷ್ಟಪಡ್ತಿದ್ದಾರೆ. ಅಷ್ಟು ಕಷ್ಟಪಟ್ಟಾಗ ನಾನು ಹೇಳಿದೆ, ನಿಮ್ಮನ್ನು ನೋಡಿದರೆ ಹೆದರ್ತಾರೆ, ಇಷ್ಟೆಲ್ಲ ಮಾಡೋದಾದ್ರೆ ಬೇಡ ಅಂತ ಹೇಳ್ತಾರೆ ಅಂತ. ಸೊ ಒಳ್ಳೆಯ ಒಂದು ವಿಷಯನ ಕೇಳಿದರೆ, ನೀವು ಅಲ್ಲಿ ಹೇಳಿದ್ರಲ್ಲಿ ಯಾರೋ ಒಬ್ಬರು ಶಾಲೆಯನ್ನು ತುಂಬ ಬೆಳೆಸ್ತಾ ಇದ್ದಾರೆ, ತುಂಬ ಇಂಪ್ರೂವ್ಮೆಂಟ್ ಮಾಡ್ತಾರೆ, ಅದನ್ನು ಮೆಚ್ಚುವಂಥ ವಿಷಯ. ನಿಮ್ಮ ಶಾಲೆಯನ್ನು ಬೆಳೆಸ್ಲಿಕ್ಕೆ ಹೋಗಿ, ಬಹುಶಃ ಅದು ಎಲ್ಲಿಯೋ ಒಂದು ಕಡೆ ಬ್ಯಾಲೆನ್ಸ್ ಆಗ್ಬೋದು. ಅದಕ್ಕಿಂತ ಹೆಚ್ಚು ಸಮಸ್ಯೆ ಇದ್ದರೆ ಒಂದು ಸರ್ತಿ ಮಾತಾಡೋಣ. ಖುಷಿ ಪಡೋದು ಏನು ಕೇಳಿದರೆ, ಯಾರೋ ಒಬ್ಬರು ಟೀಚರ್ಸು ಊರಿನವರು ಒಟ್ಟಾಗಿ ಶಾಲೆಯನ್ನು ಬೆಳೆಸ್ಲಿಕ್ಕೆ ಹೋಗ್ತಿದ್ದಾರಲ್ಲ, ಅದು ನಿಜವಾಗಿ ಖುಷಿ ಪಡೋದು. ಆ ಬಡ ಮಕ್ಕಳಿಗೆ ಏನೋ ಒಂದು ಸಿಗ್ತಾ ಇದೆಯಲ್ಲ, ಅದನ್ನು ಖುಷಿ ಪಡ್ಬೋದು. ನನ್ನ ಕಣ್ಣೆದುರು ಅಂತೇಳಿದರೆ ಮರವಂತೆ ಮಾಸ್ಟರ್ ಗರಡಿ ಏರಿಯಾ ಮಾಸ್ಟರ್ದು ಏರಿಯಾದು, ಅಲ್ಲಿ ಶಾಲೆಗೆ ಬಸ್ ಕೊಟ್ಟಿದ್ದಾರೆ ಊರಿನವರೆಲ್ಲ ಸೇರಿ. ಅದೊಂದು ಆರಂಭದ ಮಾಡೆಲ್ ಅಂತ ಅಂದ್ಕೊಂಡೆ. ಮೊನ್ನೆ ಕೋಟೆ ಬಾಗಿಲಿನಲ್ಲಿ ಒಬ್ಬ ಹಳೆ ವಿದ್ಯಾರ್ಥಿ ಒಂದು ಬಸ್ಸನ್ನು ಒಂದೇ ಸರ್ತಿ ತಂದು ಕೊಟ್ಟು ಶಾಲಾ ಆರಂಭದ ದಿವಸವೇ ಒಂದು ಸಣ್ಣ ಸ್ಕೂಲ್ ವ್ಯಾನ್ ಅನ್ನು ಕೊಟ್ಟರು. ಇದೆಲ್ಲವೂ ದೊಡ್ಡ ವಿಷಯ. ನಾವು ದೇವಸ್ಥಾನಕ್ಕೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಇರ್ತೇವೋ, ಶಾಲೆಯೂ ಅಷ್ಟೇ ಶ್ರದ್ಧೆ ಭಕ್ತಿಯಲ್ಲಿ ಇರಬೇಕಾದ್ದು ಅಂತ ತೋರಿಸುವ ಉದಾಹರಣೆಗಳಿಂದ ಖಂಡಿತ ಈ ಊರಿಗೂ ಒಳ್ಳೆಯದಾಗ್ತದೆ, ಶಾಲೆಗಳು ಸಮೃದ್ಧ ಶಾಲೆಗಳಾಗ್ತದೆ ಅಂತೇಳಿ ಹೇಳಿ ನಾನು ಅಂದ್ಕೊಳ್ತೇನೆ. ಎಸ್ ಸರ್, ಬೈಂದೂರು ಕಾಲೇಜಿನಲ್ಲಿ ಓದೋರು ನೀಟ್ ಕೋಚಿಂಗ್ ಸಮಸ್ಯೆ ಇದೆ ಅಂದರೆ ಉಡುಪಿ ಮಣಿಪಾಲ ಕುಂದಾಪುರ ಟಾಪ್ ಕೋಚಿಂಗ್ ಬೇಕಾದ್ರೆ ಅಲ್ಲಿ ಹೋಗಬೇಕಾಗುತ್ತೆ. ನೀಟ್ ಜೊತೆಗೆ JEE ಕೋಚಿಂಗ್ ಕೂಡ ಅಗತ್ಯ ಇದೆ, ಇದು ಒಂದು ಹಂತ. ಇನ್ನೊಂದು ಜಡ್ಕಲ್ನಿಂದ ವಚನ್ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ, ಮತ್ತು ನಾವೊಂದರಿಂದ ಸುಮಂತ್ ಅಂತೇಳಿ ಸಲಹೆಗಳನ್ನು ಕೊಟ್ಟಿದ್ದಾರೆ. ಕಾಲೇಜು ಶಿಕ್ಷಣದ ಹಂತದಲ್ಲಿ ಅವರು ತೇರ್ಗಡೆಯಾಗಿ ಪದವಿ ಪಡೆದು ಹೊರಗೆ ಹೋದ ನಂತರ ಅವರಿಗೆ ಕೆಲಸ ತಗೊಳ್ಳುವಾಗ ಭಾಳ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಮುಖ್ಯ ಕಾರಣ ಅಂತೇಳಿದ್ರೆ ಅವರಿಗೆ ಆ ಕೆಲಸಕ್ಕೆ ಬೇಕಾದಂಥ ಅಗತ್ಯ ತರಬೇತಿಗಳು ಇಲ್ಲದೆ ಇರೋದು. ಹಾಗಾಗಿ ಇವರು ಸುಮಂತ್ ಅನ್ನುವರು ಅವರು HR ಮ್ಯಾನೇಜರ್ ಆಗಿರೋದ್ರಿಂದ ಅವರೊಂದು ಸಲಹೆ ಏನು ಅಂತ ಹೇಳಿದ್ರೆ, ಇದು SAP ಕೋರ್ಸ್ ಅಂತೇಳಿ ವಿದ್ಯಾರ್ಥಿ ಕಾಲೇಜ್ ಹಂತದಲ್ಲಿ ಸಿಕ್ಕಿದ್ರೆ ಖಂಡಿತವಾಗಿಯೂ ಗ್ರಾಮೀಣ ಭಾಗದ ಮಕ್ಕಳಿಗೆ ಬೆಂಗಳೂರಿನಲ್ಲಿ ಉತ್ತಮ ಕೆಲಸಗಳು ಸಿಗುತ್ತೆ. ಈಗ ಪ್ರತಿಭೆ ಇದೆ, ಮಾರ್ಕ್ಸ್ ಇದೆ, ಎಲ್ಲ ಇದೆ, ಆದರೆ ಅದಕ್ಕೆ ಬೇಕಾದಂಥ ತರಬೇತಿ ಇಲ್ಲದೆ ಇರೋದ್ರಿಂದ, ಟೆಕ್ನಿಕಲ್ ಕೌಶಲ್ಯಗಳು ಇಲ್ಲದೆ ಇರೋದ್ರಿಂದನೇ ಅವರಿಗೆ ಸರಿಯಾದ ಕೆಲಸಗಳು ಸಿಗ್ತಾ ಇಲ್ಲ, ಅದು ಅಥವಾ ಕಡಿಮೆ ಸಂಬಳದ ಕೆಲಸಗಳು ಸಿಗ್ತಾ ಇದೆ ಅನ್ನುವಂಥದ್ದು ಅವ್ರು ಕಂಡುಕೊಂಡಿರುವಂಥ ಒಂದು ಅಂಶ. ಒಟ್ಟು JEE ನೀಟ್ ಈ ಎಲ್ಲ ಒಂದು ಶಿಕ್ಷಣ ಹಂತದ ತರಬೇತಿ, ಮತ್ತು ಶಿಕ್ಷಣ ಮುಗಿಯುವ ಕೊನೆ ಹಂತದ ತರಬೇತಿಗಳು, ಈ ಎಲ್ಲದ್ರ ಬಗ್ಗೆ ಏನಾದರೂ ಮಾಡ್ಬೋದು? ಇದೆಲ್ಲ ನನಗೆ ಗೊತ್ತು, ಇದು ಸರ್ಕಾರಿ ಸಹಭಾಗಿತ್ವದ ಸಾಧ್ಯ ಇಲ್ಲ, ಖಾಸಗಿ ಸಹಭಾಗಿತ್ವ ಅಗತ್ಯ ಅಂತೇಳಿ, ಏನು ಮಾಡ್ಬೋದು ಅಂತೇಳಿ? ನನಗೆ ಗೋವಿಂದ್ ಬಾಬು ಪೂಜಾರಿ ಅವರು ಒಂದು ಉದ್ಯೋಗ ಮೇಳ ಮಾಡಿ ತುಂಬ ಜನಕ್ಕೆ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಟ್ಟಾಗ ಅವರು ಹೇಳಿದ ವಿಷಯವೂ ಇದೆ. ಅವರು ಈಗಲೂ ಅದೇ ಸಂಪರ್ಕದಲ್ಲಿದ್ದಾರೆ, ಅವರದ ಸಮಾಜದ ಕಳಕಳಿ ಈಗಲೂ ಮುಂದುವರೆದಿದೆ, ಮತ್ತು ಇಂಥದ್ದೊಂದಷ್ಟು ಮಾಡುವ ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಅದರಲ್ಲಿ ನಮಗೆ ಗೊತ್ತಿದೆ, ನಾವು ಪ್ರೈಮರಿ ಹೈಸ್ಕೂಲ್ ಇಲ್ಲಿವರೆಗೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ನಾವು ಒಂದು ರ್ಯಾಂಕಿಂಗಲ್ಲಿ ಇರ್ತೇವೆ. ಗೊತ್ತಿರಬೇಕು ನಮಗೆ, PUC ಹಂತಕ್ಕೆ ಹೋದ ತಕ್ಷಣ ನಾವು ಸ್ವಲ್ಪ ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೇವೆ ಇವತ್ತಿಗೂ. ಅದರಲ್ಲೂ IAS IPS ಕೋಚಿಂಗ್ ಅನ್ನುವ ವಿಷಯ ಬಂದಾಗ ನಾವು ತುಂಬ ಕೆಳಗಿದ್ದೇವೆ. ಅದು ನೀವು ಎಲ್ಲಿಯಾದರೂ ಬಯಲುಸೀಮೆ ಬಿಜಾಪುರ ಧಾರವಾಡ ಕಡೆಗಳಿಗೆ ಹೋದಾಗ ಕೋಚಿಂಗಿನ ಮಹತ್ವ, ಅದರ ಬೆನ್ನಿಗೆ ಬಿದ್ದು ಜೀವನ ಹೋರಾಟ ಅದು ಭಾರಿ ಇರ್ತದೆ. ಸೊ ಈ ವಿಷಯದಲ್ಲಿ PUCಗೆ ಅಗತ್ಯಪಟ್ಟ ನೀಟ್ ಮತ್ತು ಈ ರೀತಿ JEE ಟ್ರೈನಿಂಗ್ಗಳಿಗೆ ಒಂದು ಸಹಜವಾಗಿ ಆ ಶಾಲೆಗಳು ಕಾಂಪಿಟೇಟಿವ್ ಆಗಿ ರೆಡಿ ಆಗೋದು ಒಂದೆರಡು ಕಾಲೇಜ್ ಸುದ್ದಿ ಬರ್ತಾ ಇದೆ. ಅಲ್ಲಿ ಒಂದು ಹೆಮ್ಮಾಡಿ, ಅಲ್ಲಿ ಒಂದು ಜನತಾ, ಇನ್ನೊಂದು ಕೆರಾಡಿಯಲ್ಲಿ ಒಂದಷ್ಟು ಇದೆ. ಆದರೆ ಎಲ್ರಿಗೂ ಸಿಗುವ ಹಾಗೆ ಬಹುಶಃ ಅದು ಪ್ರಾಕ್ಟಿಕಲಿ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಒಂದು ಸೆಂಟರ್ ನಾವು ಎಲ್ಲಿಯೋ ಮಾಡಿದರೆ, ಈಗ ಬೈಂದೂರಲ್ಲಿ ಅಂತ ಮಾಡಿದ್ದೇವೆ ಅಂತ ಇಟ್ಕೊಳ್ಳಿ, ಸುತ್ತಮುತ್ತದವರಲ್ಲಿ ಹೇಗೆ ಬರುವುದು ಗೊತ್ತಾಗೋದಿಲ್ಲ. ಇನ್ನೂ ಒಂದಷ್ಟು ರಿಸೋರ್ಸ್ಗಳನ್ನು ನಾವು ಯಾರಾದರೂ ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ರೆಡಿ ಮಾಡಿದರೆ ಅವರು ಎಲ್ಲ ಶಾಲೆಗೂ ಭೇಟಿ ಕೊಡ್ಬೋದಾ, ಆ ಶಾಲೆಯವರು ಅದಕ್ಕೆ ಏನಾದರೂ ಟೈಮ್ ಟೇಬಲ್ ಹಾಕಿ ಕೊಡ್ಬೋದಾ, ಈ ರೀತಿ ನೋಡಬೇಕು. ಒಂದು ಕಾಲೇಜ್ ತನ್ನಷ್ಟಕ್ಕೆ ತಾನೇ ಮಾಡಿಕೊಳ್ಳೋದು ಒಂದಾದರೆ, ನಾವು ಹೊರಗಡೆಯಿಂದ ಮಾಡಿಕೊಡೋದು ಒಂದು. ಬೈಂದೂರು ಮತ್ತು ನಾವುಂದ ಇಲ್ಲಿ ಕೇಳಿದಾಗ ನಾವು ಅಲ್ಲಿಯ ಏನು ಸಮಿತಿ ಇದೆ ಅವರು ಹೇಳ್ತಾ ಇದ್ದಾರೆ, ನಾವು ಈ ರೀತಿ ನೀಟ್ ಟ್ರೈನಿಂಗ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅಂತೇಳಿ. ಬಹುಶಃ ಅದಕ್ಕೆ ನಾವು ಬೆನ್ನಿಗೆ ನಿಲ್ಲಬಹುದು ಅಂತ ಅಂದ್ಕೊಳ್ತೇನೆ. ಒಂದು ನೀಟ್ ಕೋಚಿಂಗ್ ಸರಿಯಾಗಿ ಒಂದು ವಿದ್ಯಾರ್ಥಿಗೆ ಸಿಕ್ಕಿದರೆ
ಅವನು ಬಹುಶಃ ಕೋಟಿಗಟ್ಟಲೆ ಕೊಟ್ಟು ತಗೊಳ್ಳುವ ಶೀಟನ್ನು ಶ್ರಮದಿಂದ ಪಡ್ಕೊಂಡು ಬಿಡ್ತಾನೆ. ಸೊ ಅದೊಂದು ಅಗತ್ಯ ಇದೆ, ಬಟ್ ಅದನ್ನು ಒಂದು ಸರ್ತಿ ಯೋಚನೆ ಮಾಡ್ಬೋದು. ಉಳಿದಂತೆ ಸ್ಕಿಲ್ ಟ್ರೈನಿಂಗ್, ಯಾರೂ ಸಹಿತ ಬಿಕಾಮ್ ಆದ ತಕ್ಷಣ ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಅಕೌಂಟೆಂಟ್ ಆಗಲಿಕ್ಕೆ ಆಗೋದಿಲ್ಲ. ತುಂಬ ಜನಕ್ಕೆ ತಲೆಯಲ್ಲಿ ಇರೋದು ಇದು, ಬಿಕಾಮ್ ಆಗಿದೆ ನನಗೆ ಅಕೌಂಟೆಂಟ್ ಪೋಸ್ಟ್ ಬೇಕು ಅಂತ. ನಾನೊಂದು ಎಕ್ಸಾಂಪಲ್ ಹೇಳಿದ್ದು. ಇದೇ ರೀತಿ ಯಾವುದೇ ಕಾಲೇಜು ಮುಗಿದ ತಕ್ಷಣ ಅವರು ಅಲ್ಲಿಗೆ ಜಾಬ್ ಅಂತ ಆಗೋದಿಲ್ಲ. ಅವ್ರು ಹೇಳ್ತಾರೆ ಅದು ಕಚ್ಚಾ ಪ್ರಾಡಕ್ಟ್, ಅದಿನ್ನೂ ರಫ್ ಪ್ರಾಡಕ್ಟ್ ಅದು ಅಂತ ಹೇಳ್ತಾರೆ. ಕಂಪೆನಿಯವರು ಅಸೋಸಿಯೇಷನ್ ಇದೆ, ಈಗ ಡೈಲಿ ತುಂಬ ಜಾಬ್ ಇದ್ದು ಬರ್ತದೆ, ಬಂದು ಕೊಡ್ತಾರೆ ರೆಸ್ಯೂಮು, ಎಲ್ಲಾದರೂ ಜಾಬ್ ಇದ್ರೆ ಹೇಳಿ, ಎಲ್ಲಿಗೆ ಬೇಕಿದ್ರೆ ಹೋಗ್ತೇವೆ ಅಂತ ಹೇಳ್ತಾರೆ. ಅವ್ರಿಗೆ ಕಳಿಸಿದಾಗ ಅವರು ಎಕ್ಸ್ಪೀರಿಯನ್ಸ್ಡ್ ಅಲ್ಲ ಅಂದ್ಬಿಡ್ತಾರೆ. ಅಂದರೆ ಈ ನಡುವೆ ಒಂದು ಟ್ರೈನಿಂಗ್ ಬೇಕು, ಅದನ್ನು ಅಪ್ರೆಂಟ್ಶಿಪ್ ಅಂತ ಹೇಳ್ತಾರೆ ಅಥವಾ ಸ್ವಲ್ಪ ಟ್ರೈನಿಂಗಿಗೋಸ್ಕರ ಅಂತ ಹೇಳ್ತಾರೆ. ಆ ರೀತಿಯ ಒಂದು ಟ್ರೈನಿಂಗ್, ಸ್ಕಿಲ್ ಟ್ರೈನಿಂಗ್ ಬೇಕಾಗ್ತದೆ. ಬಹುಶಃ ಅದನ್ನೊಂದು ಆ ಸಂಸ್ಥೆಯನ್ನೇ ಅಥವಾ ಅದಕ್ಕೊಂದು ವ್ಯವಸ್ಥೆನೇ ಮಾಡಿದರೆ ಇಲ್ಲಿ ರೆಡಿ ಆದವರು ಡೈರೆಕ್ಟ್ ಪ್ರಾಡಕ್ಟ್ ಅಂತ ಆಗ್ತಾರೆ. ಯಾವುದೋ ಕಂಪೆನಿಯವ್ರಿಗೆ ಕಲಿಸ್ತಾ ಕೂತ್ಕೊಳ್ಳೋ ಪೇಷನ್ಸ್ ಇರುವುದಿಲ್ಲ. ಎಕ್ಸ್ಪೀರಿಯನ್ಸ್ ಇದೆಯಾ ತಕ್ಷಣ ಬಂದುಬಿಡಿ ಸ್ಯಾಲ್ರಿ ತೊಗೊಳ್ಳಿ ಅಂತ ಹೇಳ್ತಾರೆ. ಆದರೆ ಈ ಪೇಷನ್ಸ್ ಇರುವುದಿಲ್ಲ. ಇದಕ್ಕೊಂದು ನಾವೊಂದು ಮಿಡ್ಲಲ್ಲಿ ಒಂದು ಬ್ಯಾಚ್ ಮಾಡಲೇಬೇಕಾಗ್ತದೆ. ಬಹುಶಃ ಅದೆಲ್ಲವನ್ನು ಸೇರಿಸಿ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ಒಂದು ಯೋಚನೆ ಇಟ್ಕೋತೇವೆ. ಅದಕ್ಕೆ ಸಂಬಂಧಪಟ್ಟ ನಾಲೆಜ್ ಯಾರಾದರೂ ಇದ್ದರೆ ಆಮೇಲೆ ನನ್ನ ಜೊತೆ ಹಂಚಿಕೊಂಡ್ರೆ ಬೈಂದೂರಿನಲ್ಲಿ ಅದೊಂದು ಅಗತ್ಯ ಮಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಚಿತ್ರಕೂಟ ಆಯುರ್ವೇದ ಆಲೂರು ಕುಂದಾಪುರ, ಶೆಫ್ ಟಾಕ್ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸಸ್ ಬೆಂಗಳೂರು, ಸತ್ಯನಾಥ ಸ್ಟೋರ್ಸ್ ಬ್ರಹ್ಮಾವರ, ಗಿರಿಜಾ ಹೆಲ್ತ್ ಕೇರ್ ಆ್ಯಂಡ್ ಸರ್ಜಿಕಲ್ಸ್ ಕುಂದಾಪುರ, ಪ್ರೀತಿ ಮೊಬೈಲ್ಸ್ ಬೈಂದೂರು, ಸುಮುಖ ಸರ್ಜಿಕಲ್ಸ್ ಉಪ್ಪುಂದ, ಕಂಬದಕೋಣೆ ರೈತರ ಸೇವಾ ಸಹಕಾರಿ ಸಂಘ ನಿಯಮಿತ ಉಪ್ಪುಂದ, ಶ್ರೀಮಾತಾ ಫರ್ನಿಚರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸ್ ಉಪ್ಪುಂದ.